ಪಂಚರತ್ನ ರಥಯಾತ್ರೆ ಮೂಲಕ ರಾಜ್ಯ ಪ್ರವಾಸ ಕೈಗೊಂಡಿರುವ ಜೆಡಿಎಸ್ ಅಲ್ಪಸಂಖ್ಯಾತರ ಓಲೈಕೆಗೆ ಮುಂದಾಗಿದೆ ಇಂದು ಕೋಲಾರ ಜಿಲ್ಲೆಯ ವಿವಿಧೆಡೆ ಸಂಚರಿಸಿದ ಮಾಜಿ ಸಿಎಂ ಕುಮಾರಸ್ವಾಮಿ ಜೆಡಿಎಸ್ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂದರೆ ಮುಸ್ಲಿಂ ಸಮುದಾಯಕ್ಕೆ ಸಿಎಂ ಪಟ್ಟ ನೀಡುವ ಮುಕ್ತ ಅವಕಾಶ ನಮ್ಮಲ್ಲಿವೆ ಎಂದು ಅಭಯ ನೀಡಿದರು ಕುಮಾರಸ್ವಾಮಿ ದೆಹಲಿಗೆ ಹೋದರೆ ತಾವೇ ಮುಖ್ಯಮಂತ್ರಿ ಆಗಬಹುದು ಅಂತ ಸಿಎಂ ಇಬ್ರಾಹಿಂ ಕೂಡ ಹೇಳಿದ್ದಾರೆ ಈ ರೀತಿ ಚರ್ಚೆ ಮಾಡಲು ಅವಕಾಶ ಇರೋದು ನಮ್ಮ ಪಕ್ಷದಲ್ಲಿ ಮಾತ್ರ ಅಂತ ಹೆಚ್ ಡಿಕೆ ಹೇಳಿದರು ನಿನ್ನೆಯಷ್ಟೇ ದಲಿತ ಸಮುದಾಯದವರಿಗೆ ಡಿಸಿಎಂ ಸ್ಥಾನ ನೀಡೋಕೆ ಪಕ್ಷ ಸಿದ್ಧ ಎಂದಿದ್ದ ಹೆಚ್ಡಿಕೆ ಇಂದು ಬೆಳಗ್ಗೆ ಕೂಡ ಮಹಿಳೆಯರಿಗೂ ಉಪಮುಖ್ಯಮಂತ್ರಿ ಸ್ಥಾನ ನೀಡಲು ಅಭ್ಯಂತರವಿಲ್ಲ ಎಂದಿದ್ದರು ಇನ್ನು ಕೋಲಾರ ಜಿಲ್ಲೆಯ ಪ್ರವಾಸ ಪೂರ್ಣಗೊಳಿಸಿರುವ ಪಂಚರತ್ನ ರಥಯಾತ್ರೆ ನಾಳೆ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಪ್ರವೇಶಿಸಲಿದೆ ಹಿಂದುಳಿದ ವರ್ಗ ಇರಲಿ ಅಲ್ಪಸಂಖ್ಯಾತ ಇಬ್ರಾಹಿಂ ಅವರು ಭಾಷಣ ಮಾಡಿಬಿಟ್ಟಿದ್ದಾರೆ ನೋಡದೆ ಪತ್ರಿಕೆಯಲ್ಲಿ ಈಗ ಕುಮಾರಸ್ವಾಮಿ ಡೆಲ್ಲಿಗೆ ಹೋದರೆ ನಾನೇ ಮುಖ್ಯಮಂತ್ರಿ ಆಗ್ಬೋದು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಅಲ್ಲಿಗೆ ಈ ಪಕ್ಷದಲ್ಲಿ ಮುಕ್ತವಾಗಿ ನಾವು ನಮ್ಮ ನಾಯಕರುಗಳಿಗೆ ಚರ್ಚೆ ಮಾಡತಕ್ಕಂಥಕ್ಕೆ ಅವಕಾಶಗಳನ್ನು ಯಾವ ಮಟ್ಟದಲ್ಲಿ ಕೊಟ್ಟಿದ್ದೇವೆ ರಾಷ್ಟ್ರೀಯ ಪಕ್ಷಗಳಲ್ಲಿ ಈ ರೀತಿ ಹೇಳಲಿಕ್ಕೆ ಆಗೋದಿಲ್ಲ ರಾಷ್ಟ್ರೀಯ ಪಕ್ಷದಲ್ಲಿ ಹಾ ಇಲ್ಲಿ ಎಲ್ಲರಿಗೂ ಮುಕ್ತವಾದ ಅವಕಾಶ ಇದೆ ಕರ್ನಾಟಕದಲ್ಲಿ ಈ ಬಾರಿ ಆಡಳಿತ ಕನ್ನಡಿಗರಿಗೋಸ್ಕರವಾಗಿ ಕನ್ನಡಿಗರಿಂದ ಈ ರಾಜ್ಯದ ಆರೂವರೆ ಕೋಟಿ ಜನತೆಯ ರಕ್ಷಣೆ ಮಾಡತಕ್ಕಂಥ ಜನರ ಸರ್ಕಾರ ಜನತಾ ಸರ್ಕಾರ ಪ್ರತಿಷ್ಠಾಪನೆ ಆಗಬೇಕು ಹಿಂದುಳಿದ ವರ್ಗ ಇರಲಿ ಸರ್ ಹೋದ ಕಡೆ ಎಲ್ಲ ಸಿಎಂ ಡಿ ಸಿ ಎಂ ಮಹಿಳೆಯರನ್ನ ಡಿ ಸಿ ಎಂ ಮಾಡ್ತೀವಿ ಅನ್ನೋದು ಜೆ ಡಿ ಎಸ್ನವರ ತಂತ್ರಗಾರಿಕೆ ಇದೆಯಲ್ಲ ಅದನ್ನು ಯಾರೇ ಆದರೂ ಮೆಚ್ಚಲೇಬೇಕು ಒಂದು ಸಾಂಪ್ರದಾಯಿಕವಾಗಿ ಜೆ ಡಿ ಎಸ್ ಪಾಲನೆ ಮಾಡ್ಕೊಂಡು ಬಂದಿದ್ದ ಕೊನೆ ಹಂತದಲ್ಲಿ ಸಿದ್ಧತೆ ಮಾಡಿಕೊಡೋದು ಅದಕ್ಕೆ ಈ ಸರ್ತಿ ತಿಲಾಂಜಲಿ ಕೊಟ್ಟು ಬಹಳ ಅಡ್ವಾನ್ಸ್ ಆಗಿ ಯಾತ್ರೆಗಳಿರ್ಬೋದು ಅದು ಜನತಾ ಜಲಧಾರಾಯಿತು ಈಗ ಪಂಚರತ್ನ ಯಾತ್ರೆ ನಡೀತಾ ಇದೆ ಕೋಲಾರದಲ್ಲಿ ಪ್ರಾರಂಭ ಆದ ನಂತರ ಭಾಳ ಒಳ್ಳೆಯ ಪ್ರತಿಕ್ರಿಯೆ ಸಿಗ್ತಾ ಇದೆ ಅನ್ನುವಂಥದ್ದು ನಾವು ನೋಡ್ತಾ ಇದ್ದೀವಿ ಜೆ ಡಿ ಎಸ್ನ ಯಾತ್ರೆಗೆ ಅದು ಎಷ್ಟು ಓಟ್ ಕನ್ವರ್ಟ್ ಆಗುತ್ತೆ ನಾಳೆ ಅವರಿಗೆ ಎಷ್ಟು ಎಮ್ ಎಲ್ ಎ ಸೀಟ್ ತಂದು ಕೊಡುತ್ತೆ ಅದೆಲ್ಲ ಬೇರೆ ವಿಚಾರ ಆದರೆ ಜನರ ಸ್ಪಂದನೆ ದೃಷ್ಟಿಯಿಂದ ಜನರು ಸೇರ್ತಾ ಇರೋದು ನೋಡಿದ್ರೆ ಜೆ ಡಿ ಎಸ್ಗೆ ಕೋಲಾರ ಮತ್ತು ಈಗ ನಾಳೆನೂ ನಾಡಿದ್ರು ಚಿಕ್ಕಬಳ್ಳಾಪುರ ಜಿಲ್ಲೆ ಕೂಡ ಬರುತ್ತೆ ಆ ಭಾಗದ ಎಲ್ಲ ಕ್ಷೇತ್ರಗಳನ್ನು ಅವರು ಟಚ್ ಮಾಡ್ತಾ ಇದ್ದಾರೆ ಅಲ್ಲಿ ಹೊಸ ಈಗ ಮುಂದೆ ಒಂದು ಹೆಜ್ಜೆ ಮುಂದೆ ಹೋಗಿ ಈ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ ನಮ್ಮ ಪಕ್ಷದಲ್ಲಿ ಮಹಿಳೆಯು ಮುಖ್ಯಮಂತ್ರಿ ಆಗ್ಬೋದು ಹಿಂದುಳಿದವರು ಆಗ್ಬೋದು ನಾವು ಜ ರಾಜ್ಯಾಧ್ಯಕ್ಷನ ಮುಸ್ಲಿಮನ್ನೇ ಮಾಡಿದೀವಿ ಹಾಗಾಗಿ ಸಿ ಎಂ ಇಬ್ರಾಹಿಂ ನಿನ್ನೆ ಹುಬ್ಳಿಯಲ್ಲೋ ಉತ್ತರ ಕರ್ನಾಟಕ ಭಾಗದಲ್ಲೋ ಮಾತಾಡ್ತಾ ಹೇಳಿದ್ರು ಅದನ್ನು ಸಿ ಕುಮಾರಸ್ವಾಮಿ ಅವರು ಕೋರ್ಟ್ ಮಾಡಿದ್ರು ನಾವು ಕೇಳಿಸ್ಕೊಂಡ್ವಿ ಈ ಚರ್ಚೆ ಮಾಡುವ ಸ್ವಾತಂತ್ರ್ಯ ನಮ್ಮ ಪಕ್ಷದಲ್ಲಿ ಪ್ರಾದೇಶಿಕ ಪಕ್ಷದಲ್ಲಿ ಮಾತ್ರ ಇದೆ ಅಂತ ಚರ್ಚೆ ಮಾಡುವ ಸ್ವಾತಂತ್ರ್ಯದ ಜೊತೆಗೆ ಅದನ್ನು ಇಂಪ್ಲಿಮೆಂಟ್ ಮಾಡುವ ಅವಕಾಶಗಳು ಅವ್ರಿಗೆ ಬರಬೇಕು ಚರ್ಚೆ ಮಾಡೋದು ಪ್ರಾಥಮಿಕವಾಗಿ ಓಕೆ ಈ ಚರ್ಚೆ ಮಾಡುವಂತ ಅವಕಾಶವೂ ರಾಷ್ಟ್ರೀಯ ಇಲ್ಲ ಅನ್ನೋದನ್ನ ಈಗ ಉದಾಹರಣೆ ಸಿದ್ದರಾಮಯ್ಯ ಡಿಕೆಶಿ ಇಬ್ರು ಕೂಡ ಅವ್ರಿಗೆ ಆಸೆ ಇದ್ರೂ ಅದನ್ನು ಆಗಲ್ಲ ಕೇಂದ್ರದ ನಾಯಕತ್ವ ಏನ್ ಹೇಳುತ್ತೆ ಅಂತ ಅದು ಸಾಧ್ಯವೇ ಇಲ್ಲದೆ ಮಾತು ಅಲ್ಲಿಂದ ಈಗ ಏನು ಸೂಚನೆ ಬರುತ್ತೆ ಯಾರ ಹೆಸರು ಬರುತ್ತೆ ಅವರು ಮಾತ್ರ ಆಗ್ಲಿಕ್ಕೆ ಸಾಧ್ಯ ಚುನಾವಣೆ ಮೊದಲು ಅವರು ಮುಖ್ಯಮಂತ್ರಿ ಘೋಷಣೆಯೂ ಬಹುಶಃ ಎರಡೂ ಪಕ್ಷಗಳು ಮಾಡಲಿಕ್ಕಿಲ್ಲ ಬಟ್ ಇವರು ಒಬ್ಬರನ್ನ ಮಾಡುವ ಬದಲು ಎಲ್ಲ ಎಲ್ಲರ ಮೂಗಿಯೂ ಕೂಡ ತುಪ್ಪ ಹಚ್ಚಿ ಕೆಲಸ ಮಾಡ್ತಾ ಇದ್ದಾರೆ ಮಹಿಳೆಯೂ ಆಗ್ಬೋದು ಹಿಂದುಳಿದವರು ಆಗ್ಬೋದು ಮುಸ್ಲಿಮ್ ಆಗ್ಬೋದು ಅಥವಾ ಜೆ ಡಿ ಎಸ್ನ ಸಾಂಪ್ರದಾಯಿಕ ಇದ್ರ ಪ್ರಕಾರ ದೇವೇಗೌಡರ ಕುಟುಂಬದವ್ರು ಯಾರಾದರೂ ಒಬ್ರು ಆಗಬಹುದು ಅದು ಆಗಬೇಕಾದ್ರೆ ಅವ್ರದ್ದೊಂದು ಕಂಡೀಷನ್ ಇದೆ ನೂರ ಇಪ್ಪತ್ತ್ ಮೂರು ನಾವು ಗೆಲ್ಲಬೇಕು ಅಂತ ಹಾಗಾದ್ರೆ ಮಾತ್ರ ನಾವು ಅಧಿಕಾರಕ್ಕೆ ಏರ್ತೀವಿ ಆಗ ನಮ್ಮ ಪ್ರಾಮಿಸ್ನೆಲ್ಲ ಈಡೇರಿಸಕ್ಕೆ ಅಂತ ಹಾಗಾಗಿ ಆಲೋಚನೆ ಚೆನ್ನಾಗಿದೆ ಮಾರ್ಗವನ್ನು ಸರಿಯಾಗಿ ಕಂಡುಕೊಂಡಿದ್ದಾರೆ ಅದಕ್ಕೆ ಕ್ರಮಿಸ್ಬೇಕಲ್ಲ ಅದು ಕಷ್ಟದ ಮಾರ್ಗ ನೋಡೋಣ ವಿಸ್ತಾರ ನ್ಯೂಸ್ निखर जनपर